ನಾನು ರಾಜಕೀಯವಾಗಿ ಬೆಳೆಯೋದು ಆಸೆ ಅಂತ ನಿನಗೂ ಅನ್ನಿಸ್ತಿದೆ ಆಕಾಶ್? ಆಗಲ್ಲ ಮಮ್ಮಿ, ಡ್ಯಾಡಿಗೆ ನಿಮ್ಮ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇತ್ತು. ಆದರೆ ಅವ್ರಿಗೆ ರಾಜಕೀಯ ಅಂದರೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಅವರು ತಮ್ಮ ಪ್ರಾಣನೇ ಕೊಟ್ಟರು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನೀನು ನಿನ್ನ ತಂದೆ ಥರನೇ ಮಾತಾಡ್ತಿದ್ಯ. ಗಂಡಸರು ರಾಜಕೀಯಕ್ಕೆ ಹೇಳಿದ್ರೆ ಅದು ಸೇವೆ, ಅದೇ ಹೆಂಗಸರು ಮಾಡಿದ್ರೆ ದುರಾಸೆ ಅಲ್ಲ? ನಾನು ಆ ರೀತಿ ಹೇಳ್ತಾ ಇಲ್ಲ ಮಮ್ಮಿ, ಮಿಕ್ಕಿದ ಎಲ್ಲ ವಿಚಾರದಲ್ಲೂ ಡ್ಯಾಡಿ ನಿಮಗೆ ಸಪೋರ್ಟ್ ಮಾಡಿದರು. ಈ ಒಂದು ವಿಚಾರದಲ್ಲಿ ಡ್ಯಾಡಿ ಮಾತು ಕೇಳಿದರೆ ನಾವೆಲ್ಲರೂ ಚೆನ್ನಾಗಿರ್ಬೋದಾಗಿತ್ತು. ಯಾರ ಗೊತ್ತಿತ್ತು ಆಕಾಶ್ ಹೀಗಾಗತ್ತೆ ಅಂತ? ಆದರೆ ನೀನು ಇನ್ನೊಂದು ವಿಚಾರ ಯೋಚನೆ ಮಾಡು. ನಿನ್ನ ತಂದೆ ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡುತ್ತಿದ್ದರೆ ಆಗಲೂ ಚೆನ್ನಾಗಿರಬಹುದಿತ್ತಲ್ವ? ಸುಮ್ಮನೆ ಹಠ ಮಾಡಿದ್ರು, ಆ ಹಠಕ್ಕೆ ಕುಡಿಯೋದನ್ನು ಕಲಿತರು. ಬರ್ತಾ ಬರ್ತಾ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕ್ಕಾಗೆ ಅತಿಯಾಗಿ ಕುಡಿಯೋಕೆ ಶುರು ಮಾಡಿದರು. ಬಟ್ ಮಮ್ಮಿ, ನೀವು ಮನ್ಸು ಮಾಡಿದರೆ ಡ್ಯಾಡಿ ಕುಡಿಯೋದನ್ನು ತಪ್ಪಿಸ್ಬೋದಾಗಿತ್ತಲ್ವಾ? ಮನುಷ್ಯರ ಮನಸ್ಸನ್ನು ಯಾರಿಂದನೂ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಅವ್ರ ಮನಸ್ಸಲ್ಲಿ ಏನು ದ್ವೇಷ ಇತ್ತು, ಯಾವ್ಯಾವ ಅನುಮಾನ ಇತ್ತು, ಒಟ್ಟಿನಲ್ಲಿ ಅವರನ್ನು ಅವರೇ ನಾಶ ಮಾಡಿಕೊಂಡ್ರು. ಜೊತೆಗೆ ನಮ್ಮನ್ನು ನಾಶ ಮಾಡಿಬಿಟ್ರು. ಆಕಾಶ್, ನೀನು ಮಾತ್ರ ಅನನ್ಯನ ಆ ಥರ ನಡೆಸ್ಕೋಬೇಡ. ಅವಳು ತುಂಬ ನೇರ ಸ್ವಭಾವದ ಹುಡುಗಿ, ಏನಾದರೂ ಸಾಧಿಸ್ಬೇಕು ಅನ್ನೋ ಛಲ ಇರೋಳು ಕಣ್ಣು. ಎಲ್ಲ ಅಷ್ಟೇ ಮಮ್ಮಿ, ಅವ್ರವ್ರ ಕೆಲಸ ಅವ್ರವ್ರಿಗೆ ಮುಖ್ಯ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ಆಕಾಶ್, ಯಾಕೋ ಒಂಥರ ಮಾತಾಡ್ತಿದ್ಯಾ ನೋಡು. ಇವತ್ತು ನೀನು ಆ ಮನೆಗೆ ಹೋಗು, ಇಲ್ಲಿ ನನಗೇನೂ ಆಗಲ್ಲ. ಅರ್ಥ ಆಯ್ತಾ? ಹಲೋ, ಎಸ್ ಪಿ ಅನುಪಮ ಅಯ್ಯ. ಮೇಡಮ್, ನಾನು ಶಿವಕುಮಾರ್. ಹಾಂ ಹೇಳಿ ಶಿವಕುಮಾರ್. ರಾತ್ರಿ ಅದೇ ದೇವಸ್ಥಾನದಲ್ಲಿ ಒಂದು ಕೊಲೆ ಆಗಿದೆ. ವಾಟ್? ಅದೇ ರೀತಿ ಕೊಲೆ ಗೆಸ್ಟ್ ಹೌಸ್ ರೂಮ್ನಲ್ಲಿ ಆಗಿದೆ. ರಾತ್ರಿ 12 ಗಂಟೆವರೆಗೂ ನಾವೆಲ್ಲ ಅಲ್ಲೇ ಇದ್ವಲ್ಲ ಶಿವಕುಮಾರ್. ಹೌದು ಮೇಡಮ್, ನಾವು ಬಂದ್ಮೇಲೆ ಆಗಿರಬೇಕು. ಈಗ ತಾನೇ ವೈರ್ಲೆಸ್ ಮೆಸೇಜ್ ಬಂತು. ನಿನ್ನೆ ರಾತ್ರಿ ಯಾರೋ ನಮ್ಮ ದಾರಿ ತಪ್ಪಿಸಿದ್ದಾರೆ. ಆ ಇನ್ನೊಂದು ಗಲಾಟೆ ಆಯ್ತಲ್ಲ, ಅದರಿಂದ ಎಲ್ಲರ ಗಮನನೂ ಬೇರೆ ಕಡೆ ಹೋಗಿದೆ. ಅಷ್ಟು ಗೊತ್ತಾಗೋದು ಬೇಡವಾ ನಮಗೆ? ಹೌದು ಮೇಡಮ್, ಆ ಸಮಯನ ಕೊಲೆಗಾರ ಸರಿಯಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಶೇಮ್ ಆನ್ ಅವರ್ ಪಾರ್ಟ್. ಸರಿ, ನಾನು ಈಗಲೇ ಬರ್ತೀನಿ. ಓಕೆ ಮೇಡಮ್, ನಾನು ಈಗಲೇ ಹೊರಡ್ತೀನಿ. ಅನು,
ಮಗುನ ಆಶ್ರಮಕ್ಕೆ ಬಿಟ್ಟು ಬಂದೀಯ? ನಿನಗೆ ತುಂಬ ನೋವಾಗಿದೆ ಅಂತ ನಂಗೆ ಗೊತ್ತು. ಅನ್ನ ನೀನೇನೋ ಸಂತೋಷದಿಂದಲೇ ಮಗುನ ಕರ್ಕೊಂಡು ಬಂದೆ, ಆದರೆ ಏನು ಮಾಡೋದು ಶ್ಯಾಮ್, ಕೆಲವೊಂದನ್ನು ಪಡೆಯೋದಕ್ಕೆ ಅದೃಷ್ಟ ಇರಬೇಕು. ನಾನು ಈ ಅದೃಷ್ಟನೆಲ್ಲ ನಂಬ್ತಿರ್ಲಿಲ್ಲ, ಆದರೆ ಈಗ ಅದೃಷ್ಟ ಅನ್ನೋದು ಇರಬಹುದೇನೋ ಅಂತ ನಂಬಿಕೆ ಬರ್ತಿದೆ. ಹೋಗ್ಲಿ ಬಿಡು, ಅವನು ಬೇರೆಯವ್ರ ಮಕ್ಕಳಿಗೆ ನಾವ್ಯಾಕೆ ಆಸೆ ಪಡಬೇಕು? ನಿಜ, ನಂದೇ ನನಗೆ ದಕ್ತಿಲ್ಲ. ಇನ್ನು ಬೇರೆಯೊಬ್ಬರದ್ದು ದಕ್ಕತಾ ಹೇಳು. ಮೊದಲೆಲ್ಲ ಮಗುನೇ ಬೇಡ ಅಂತಿದ್ದೋಳು, ನನ್ನ ಮಗುಗಾಗಿ ಆಸೆ ಪಟ್ಟೆ. ಬೇರೆಯವ್ರ ಮಗು ಆದರೂ ಸರಿ, ಸಾಕೋಣ ಅಂತ ಆಸೆ ಪಟ್ಟೆ. ಆದರೆ ಅದನ್ನು ನನ್ನಿಂದ ಪಡೆಯೋಕ್ಕಾಗಲಿಲ್ಲ. ಇದ್ರಲ್ಲಿ ನಿಂತಪ್ಪೇನಿದೆ? ಅವನು ಅವನು ಯಾವನ್ನು ತಲೆ ಕಟ್ಟವನು ಮಗುನ ಕಿಡ್ನಾಪ್ ಮಾಡ್ದ, ನೀನೇನು ಮಾಡೋಕ್ಕಾಗತ್ತೆ? ಒಟ್ಟಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ನನ್ನ ಆಸೆ ಕಲ್ಲು ಬಿತ್ತ. ಅದಕ್ಕೆ ತಾನೇ ಅತ್ತೆ ಯಾವಾಗಲೂ ಹೇಳ್ತಾ ಇದ್ದಿತ್ತು, ಏನಾದರೂ ಪಡಿಬೇಕು ಅಂದರೆ ಹಣೆಯಲ್ಲಿ ಬರ್ತಿರಬೇಕು ಅಂತ. ನಿಜ ಶಾ, ಅತ್ತೆ ಹೇಳಿದ ನಿಜ. ಅಂಥ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ತಿಲ್ಲ. ಹೋಗಿ ಬಿಡು, ಅವನು ಏನೋ ಒಟ್ಟಿನಲ್ಲೆಲ್ಲ ಸುಖಾಂತವಾಗಿ ಮುಗೀತಲ್ಲ. ಏನು ಮುಗೀತು ಏನು, ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದರೆ ಏನೊಂದು ಶುರುವಾಗತ್ತೆ. ಆ ಮಗು ಜೊತೆ ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದೆ ಶ್ಯಾಮ್, ಅವಳೇ ನನ್ನ ಮಗಳು ಅಂತ ಮನ್ಸಾರೆ ಅಂದ್ಕೊಂಡಿದ್ದೆ. ಬೇಡ, ನಾನು ಇದೆಲ್ಲ ನಮ್ಗೆ ಯಾಕೆ ಬೇಕಾಗಿತ್ತು ಹೇಳು. ಒಂದೊಂದು ಸಲ ನೀನು ತುಂಬ ದಿಢೀರ್ ನಿರ್ಧಾರಗಳನ್ನ ತಗೊಂಡ್ಬಿಡ್ತೀಯ, ನಾವೆಲ್ಲ ಅದಕ್ಕಿನ್ನೂ ಪ್ರಿಪೇರ್ ಆಗೇ ಇರೋದಿಲ್ಲ. ಏನು ಮಾಡೋದು ಶ್ಯಾಮ್, ದಟ್ಸ್ ಮೈ ನೇಚರ್. ನನಗೆ ಕಾಯೋಷ್ಟು ಪೇಷನ್ಸ್ ಇರಲ್ಲ, ಏನಾಗಬೇಕು ಅಂದ್ಕೊಳ್ತೀನೋ ಅದು ಆಗ್ಬಿಡ್ಬೇಕು ಅಷ್ಟೇ. ಓಕೆ ಓಕೆ, ಅಟ್ಲೀಸ್ಟ್ ಇನ್ಮೇಲಾದರೂ ಈ ರೀತಿ ದಿಢೀರ್ ನಿರ್ಧಾರಗಳನ್ನ ತಗೋಬೇಡ. ಏನೇ ಡಿಸೈಡ್ ಮಾಡೋದಾದರೂ ಇಬ್ಬರು ಸೇರಿ ಡಿಸೈಡ್ ಮಾಡೋಣ, ಓಕೆ? ಇಲ್ಲ ಶಾ, ನಾನು ಇನ್ನೊಂದು ನಿರ್ಧಾರನ ಈಗಾಗಲೇ ಮಾಡಿದ್ದೀನಿ. ಏನದು? ಅಂದರೆ ಅದು ಸಡನ್ ಡಿಸಿಷನ್ ಅಲ್ಲ, ಹಾಗೆ ತೊಗೊಂಡ್ರು ಆಗಲ್ಲ. ಮಿನಿಮಮ್ ಅಂದರೂ 6 ತಿಂಗಳು ಕಾಯಲೇಬೇಕು. ಸತ್ಯ, ನೀನೆಲ್ಲಿ ಇನ್ನೊಂದು ಮಗು ನೋಡ್ಬಿಟ್ಟಿದ್ಯೋ ಅಂದ್ಕೊಂಡಿದ್ದೆ. ಇನ್ನು ಮುಂದೆ ಬೇರೆಯವ್ರ ಮಗು ವಿಚಾರ ನಮಗೆ ಬೇಡ. ನಮ್ಮ ಫ್ಯಾಮಿಲಿಲೇ ಯಾರ್ದಾದ್ರು ಯಾರಿದ್ದಾರೆ ಅಂಥವ್ರು? ಅನನ್ಯ. ಹೌದು ಶ್ಯಾಮ್, ಶೀಸ್ ಕ್ಯಾರಿಂಗ್. 2.5 ತಿಂಗಳಾಗಿದೆ. ಅವಳ ಮಗುನ ನಾವೇ ಸಾಕಣ್ವ? ನಮ್ಮ ಮಗು ಥರ, ಅದು ಕೂಡ ನಮ್ಮ ಫ್ಯಾಮಿಲಿದೆ ಮಗು.
ಸದ್ಯ ಒಂದು ತಲೆನೋವು ಕಳೀತು ಬಿಡು. ನನಗಂತೂ ಈ ಮಗು ಕಿಡ್ನ್ಯಾಪಿನ ಇನ್ಸಿಡೆಂಟು ತುಂಬ ನಿಗೂಢವಾಗಿ ಕಂಡಿತ್ತು. ಪಾಪ ಅನುಷಾ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ಲು. ಅವಳು ಯಾವತ್ತೂ ಇಷ್ಟೊಂದು ಡಿಪ್ರೆಸ್ ಆಗಿದ್ದು ನಾನು ನೋಡೇ ಇರಲಿಲ್ಲ. ಪೂರ್ತಿ ಕುಗ್ಗೋಗಿದ್ಲು. ಸಾರಿ ಮೇಡಮ್, ಅಂಥ ಸಮಯದಲ್ಲೂ ನಾನು ಅನುಷಾ ಅವ್ರಿಗೆ ತುಂಬ ಕಟುವಾಗಿ ಮಾತಾಡಿದೆ ಅನಿಸುತ್ತೆ. ಚೇಚೆ, ನಿನ್ನ ಸ್ಥಾನದಲ್ಲಿ ನಾನೇ ಇದ್ದಿದ್ರು ಹೀಗೆ ಕಟುವಾಗೆ ಮಾತಾಡ್ತಾ ಇದ್ದೆ. ಯಾಕಂದರೆ ಮಕ್ಕಳ ವಿಚಾರದಲ್ಲಿ ನಿನ್ನ ಜವಾಬ್ದಾರಿ ತುಂಬ ದೊಡ್ಡದು ಪಂಕಜ, ಅದು ನನಗೆ ಗೊತ್ತು. ಆದರೆ ಮೇಡಮ್, ಮಗುನ ಬಿಡೋಕೆ ಅಂತ ಬಂದ್ರಲ್ಲ ಅನುಷಾ, ಆಗೋರ ಮುಖದಲ್ಲಿ ಅದೆಂತ ನೋವಿತ್ತು ಗೊತ್ತಾ? ಇನ್ಮೇಲೆ ಯಾವ ಮಗುನೂ ದತ್ತು ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರು. ನಿಂದು ತಪ್ಪಿಲ್ಲ, ಅವಳದ್ದು ತಪ್ಪಿಲ್ಲ. ಆದರೆ ಸಂದರ್ಭ ಕೆಲವು ಸಲ ಹೇಗೆ ಎಲ್ಲರನ್ನೂ ತಪ್ಪಿತಸ್ಥರನ್ನಾಗಿ ಮಾಡುತ್ತೆ ನೋಡು. ಪಾಪ ಸುಂದರೇಶ್ದು ತಪ್ಪಿಲ್ಲ, ನಾನೇ ಅವರಿಗೆ ಶಿಕ್ಷೆ ಕೊಡಿಸ್ದಾಗಾಯ್ತು. ಅದು ನನ್ನನ್ನು ಇನ್ಯಾವಾಗಲೂ ಕೊರಿತಾನೇ ಇರತ್ತೆ. ಅಷ್ಟೆಲ್ಲ ಏನು ಬೇಜಾರು ಮಾಡ್ಕೊಳ್ಳೋದು ಬೇಡ ಬಿಡು. ಆ ಸುಂದರೇಶ್ಗೂ ಒಂದು ಸಣ್ಣ ಶಿಕ್ಷೆ ಆಗಬೇಕಾಗಿತ್ತು. ಅವನು ನಿನಗೂ ಶೇಷಗಿರಿಗೂ ಕೊಟ್ಟಿರೋ ತೊಂದರೆ ಅಷ್ಟು ಇಷ್ಟ. ಸ್ಯಾಡಿಸ್ಟ್, ಕೆಲವು ಸಲ ಅವನು ಮಾತಾಡ್ತಿರೋದು ನೋಡಿದ್ರೆ ಕಪಾಳಕ್ಕೆ ಎರಡು ಬಾರಿಸ್ಬೇಕು ಅನ್ನಿಸ್ತಾ ಇತ್ತು. ಪಂಕಜ, ನಿಮ್ಮೂರ ಕಡೆಯವರು ಗುಂಡಪ್ಪನವ್ರು ಬಂದಿದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಕೂತ್ಕೊಳ್ಳಿ ಗುಂಡಪ್ಪನವ್ರೆ, ಹೇಳಿ. ಏನಿಲ್ಲ ಮೇಡಮ್, ಹಿಂಗೆ ಬಂದಿದ್ದೆ, ಸುಂದರೇಶ್ ಅವ್ರ ಮನೆಗೂ ಹೋಗಿದ್ದೆ. ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಉಪಕಾರ ಮಾಡಿದವ್ರಿಗೆ ಹಿಂಗೆ ಅನ್ಯಾಯ ಆಗಬಾರ್ದಾಗಿತ್ತು. ಏನು ಉಪಕಾರ ಗುಂಡಪ್ಪನವ್ರೆ? ಪಂಕಜನ ತಂದೆ ಜಮೀನನ್ನ ನಿಂತು ಸುಂದರೇಶ್ ಮಾರಿಸ್ಕೊಟ್ಟಿದ್ದಾನೆ. ಅದು ಒಂದು ಉಪಕಾರ, ಆದರೆ ಅದಕ್ಕೆ 10ರಷ್ಟು ತೊಂದರೆ ಕೊಟ್ಟಿದ್ದಾನೆ. ಅದು ಗೊತ್ತಾ ನಿಮಗೆ? ಅದೇನೋ ಗೊತ್ತಿಲ್ಲ ಮೇಡಮ್ನವ್ರೆ, ಆದರೆ ಪಂಕಜಮ್ಮನವ್ರನ್ನ ಅವ್ರು ತುಂಬ ಹಚ್ಕೊಂಡಿದ್ರು. ಅವ್ರು ಒಳ್ಳೇದು ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾನೆ ಇದ್ರು. ಹೇಳ್ತಿದ್ದಿರ್ಬೋದು ನಿಜ, ಆದರೆ ಪಂಕಜನಿಗೆ ದಿನಕ್ಕೆ ಒಂದೊಂದು ತೊಂದರೆನ ಕೊಡ್ತಾನೇ ಇದ್ದ ಸುಂದರೇಶ್. ಏನು ಮಾಡ್ತೀರಾ, ಅವಳ ಜೊತೆ 8 ವರ್ಷ ಸಂಸಾರ ಮಾಡವ್ರೆ, ನನ್ನವಳು ಅಂತಿರಕ್ಕಿಲ್ವಾ? ಸುಂದರೇಶ್ಗೆ ಬೇಕು ಅಂತಲೇ ಶಿಕ್ಷೆ ಕೊಟ್ಟಿಲ್ಲ ಗುಂಡಪ್ಪನವರೇ. ಆ ಮಗುನ ದತ್ತು ತಗೋಬೇಕು ಅಂತ ಕೇಳಿದ್ದಾನೆ, ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅದು ಹೇಗೆ ಕೊಡಲ್ಲ ಅಂತ ರೋಫ್ ಹಾಕಿದ್ದಾನೆ. ಅದೇ ಮಗು ಕಳುವಾದರೆ ಅವನ ಮೇಲೆ ಸಂಶಯ ಬರೋದು ಸಹಜ ತಾನೆ? ಏನೇ ಆದರೂ ಮಕ್ಕಳನ್ನ ಕದಿಯೋಷ್ಟು ನೀಚ ಅಲ್ಲ ಅಂತ ಪಂಕಜಮ್ಮನವ್ರಿಗೆ ತಿಳಿಬೇಕಿತ್ತು. ಸುಂದರೇಶ್ ಅವರು ತುಂಬ ಹೊರಟರು ನಿಜ, ಆದರೆ ಪಂಕಜಮ್ಮನವ್ರ ಬಗ್ಗೆ ಅವ್ರಿಗೆ ತುಂಬ ಪ್ರೀತಿ ಗೌರವ ಇತ್ತು. ನೋಡಿ ಗುಂಡಪ್ಪ, ಫೋನ್ನಲ್ಲಿ ಬೆದರಿಕೆ ಹಾಕೋದು, ಆಶ್ರಮದ ಹತ್ರ ಹೋಗಿ ಕಾಟ ಕೊಡೋದು ಎಲ್ಲ ಪ್ರೀತಿ ತೋರಿಸೋ ರೀತಿನೂ ಅಲ್ಲ, ಗೌರವ ಕೊಡೋ ರೀತಿನೂ ಅಲ್ಲ, ಅದು ನೀತಿನೂ ಅಲ್ಲ. ಪ್ರೀತಿ ಗೌರವ ಇಲ್ಲದೇ ಇದ್ದಿದ್ರೆ ಪಂಕಜಮ್ಮನವ್ರ ಜಮೀನನ್ನ ಸುಂದರೇಶ್ ಅವರು ಕೊಂಡ್ಕೋತಿದ್ರ ಹೇಳಿ? ಅಂದ್ರೆ ಆ ಜಮೀನ್ ಕೊಂಡ್ಕೊಂಡಿದ್ದು ಸುಂದರೇಶ? ಹೌದು ಮೇಡಮ್ನವ್ರೆ, ತನ್ನ ಹೆಸರು ಹೇಳಿದ್ರೆ ಜಮೀನ್ ಕೊಡಲ್ಲ ಅಂತ ಅವ್ರ ತಾಯಿಯವ್ರ ಹೆಸರಲ್ಲಿ ತಗೊಂಡ್ರು. ಜಮೀನ್ ಕೊಂಡ್ಕೊಳೋದಕ್ಕೆ ಮನೆ ಮೇಲೆ 10 ಲಕ್ಷ ಸಾಲ ಮಾಡಿದ್ರು. ಇದನ್ನೆಲ್ಲ ನನಗೆ ಹೇಳಬೇಡಿ ಎಂದಿದ್ರು. ಏನೇ ಆದರೂ ಪಂಕಜಮ್ಮನವ್ರ ಜಮೀನು ಬೇರೆಯವ್ರ ಪಾಲಾಗಬಾರ್ದು, ಯಾವತ್ತಾದರೂ ಈ ಜಮೀನನ್ನ ಅವ್ರಿಗೆ ಕೊಡಬೇಕು ಅಂತ ಏನೇನೋ ಒದ್ದಾಟ ಮಾಡಿ ಜಮೀನು ಕೊಂಡ್ಕೊಂಡ್ರು. ಆದರೆ ಈಗ ನೋಡಿ, ಏನೂ ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಹಲೋ ಸುಂದರೇಶ್, ಆತ್ಮಹತ್ಯೆ ಮಾಡ್ಕೊಂಡ್ರಾ?
ಹಲೋ ಸುಂದ್ರೆ ಸಹೋದರು, ಸುಂದ್ರೇಶ್ ಆತ್ಮಹತ್ಯೆ ಮಾಡ್ಕೊಂಡ್ರ? ನಿಮ್ಮ ಟೀಮಿನ ಕೆಲಸ ಹೇಗ್ ನಡೀತು ಶಿವಕುಮಾರ್? ಚೆನ್ನಾಗಿ ನಡೀತು ಮೇಡಮ್. ದೇವಸ್ಥಾನದ ಮೂಲ ಮೂಲೆಯಲ್ಲೂ ಕ್ಯಾಮ್ರಾ ಇತ್ತು. ಯಾರಾದರೂ ಸಂಶಯಾಸ್ಪದ ವ್ಯಕ್ತಿಗಳು ಸಿಕ್ಕಿದ್ರ? ಇಲ್ಲ ಮೇಡಮ್, ಆ ರೀತಿ ಯಾರೂ ಇರಲಿಲ್ಲ. ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಎಲ್ಲ ಕಡೆ ವಾಚ್ ಮಾಡ್ತಾ ಇದ್ವಿ. ಅದು ಅಲ್ಲದೆ ಜನರ ಮಧ್ಯೆ ಮಫ್ತಿಲಿ ನಮ್ಮವರೇ ಬೇಕಾದಷ್ಟು ಜನ ಇದ್ರು. ನಮ್ಮ ಇನ್ನೊಂದು ಟೀಮ್ ಬನಶಂಕರಿ ದೇವಸ್ಥಾನದ ಉತ್ಸವದಲ್ಲಿ ಒಬ್ಬ ಡೌಟ್ಫುಲ್ ವ್ಯಕ್ತಿನ ಪತ್ತೆ ಮಾಡಿದೆ. ಅದರ ಹಿಂದೆ ಹೋದರೆ ಏನಾದರೂ ವಿಷಯ ಗೊತ್ತಾಗ್ಬೋದು. ಯಾರು ಮೇಡಮ್? ನೋಡಿ, ಯಾರು ಮೇಡಮ್ ಇದು? ಕನಕಮ್ಮ ಅಂತ. ಆದರೆ ಸರಣಿ ಕೊಲೆಗೆ ಇವಳೇ ಕಾರಣ ಅಂತ ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಆದರೆ ಮೊನ್ನೆ ಕೊಲೆ ಆಯ್ತಲ್ಲ, ಆ ಕೊಲೆ ಆದ ಹೆಂಗಸಿನ ಜೊತೆ ಈ ಕನಕಮ್ಮ ಬಹಳಷ್ಟು ಸಲ ಕಾಣಿಸ್ಕೊಂಡಿದ್ದಾಳೆ. ಹಾಗಾದರೆ ಇವಳೇ ಮಾಡಿರ್ತಾಳೆ? ಮಾಡಿರ್ತಾಳೆ ಅಥವಾ ಮಾಡಿಸಿರ್ತಾಳೆ.